ಎಲ್ಲ ಬಂಧುಗಳಿಗೂ ಸುಪ್ರಭಾತ ಹಾಗೂ ನಮಸ್ಕಾರ. ನಾವು ಪೂಜಾ ಸಂದರ್ಭದಲ್ಲಿ ಗಣಪತಿಯ ದ್ವಾದಶ ನಾಮಗಳನ್ನು ಹೇಳ್ತೇವೆ, ಸುಮುಖಶ್ಚೇಕದಂತಶ್ಚ ಇತ್ಯಾದಿ. ನಾವು ಇಂದು ಈಗ ಈ ಸುಮುಖ ಎಂಬ ನಾಮದ ರಹಸ್ಯದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸುಮುಖ ಅಂದರೆ ಸುಂದರವಾದ ಮುಖ ಉಳ್ಳವನು, ಸುಂದರ ಅಂತ ಅರ್ಥ. ಈ ಸೌಂದರ್ಯ ಅನ್ನೋದು ನೋಡುವವರ ದೃಷ್ಟಿಯಲ್ಲಿದೆ. ಕ್ಷಣೇ ಕ್ಷಣೇಯನ್ನವತಾಮುಪೈತೀತ ದೇವರೂಪಂ ರಮಣೀಯತಾಯಾಹ, ಅಥವಾ ಭಿನ್ನರುಚಿರಿಹಿ ಲೋಕಃ ಅನ್ನೋ ಮಾತು ಇದೆ. ನಾವು ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಸೌಂದರ್ಯವನ್ನು ಗ್ರಹಿಸುವಾಗ ಅದರ ಬಾಹ್ಯ ಸೌಂದರ್ಯದ ಬಗ್ಗೆ ನಾವು ಗಮನ ಕೊಡಬಾರದು. ಕೇವಲ ಚರ್ಮದ ಸೌಂದರ್ಯದಿಂದ ಅವನು ಸುಂದರ ಅಂತ ಪರಿಗಣಿಸಬಾರ್ದು. ಅವನ ಆಂತರಿಕ ವ್ಯಕ್ತಿತ್ವ, ಗುಣಗಳ ಒಂದು ಸಂಗ್ರಹ, ಗುಣಗಳ ಒಂದು ವಿಶೇಷತೆಯಿಂದ ಅವನ ಸೌಂದರ್ಯವನ್ನು ನಾವು ಪರಿಗಣಿಸಬೇಕಂತೆ. ಗಣಪತಿ ವಿಷಯದಲ್ಲಿ ಪ್ರಶ್ನೆ ಹೇಳ್ಬೋದು ಯಾರಾದರೂ, ಅಲ್ಲ ಸ್ವಾಮಿ, ಗಣಪತಿಗೆ ಅಷ್ಟು ಉದ್ದ ಸುಳ್ಳಿದೆ, ಸಣ್ಣ ಸಣ್ಣ ಕಣ್ಣಿದೆ, ಮೊರದಷ್ಟಾಗಲ ಕಿವಿ ಇದೆ, ಅವನು ಹೇಗೆ ಸುಂದರ ಆಗ್ತಾನೆ ಅಂತ. ಆದರೆ ನಾವು ಗಣಪತಿಯ ಹಿನ್ನೆಲೆಯನ್ನು ನೋಡಿದಾಗ, ಅವನ ಸಾಮರ್ಥ್ಯವನ್ನು ನೋಡಿದಾಗ, ಅವನು ತನ್ನ ಕಣ್ಣು ಕಿವಿ ಮೂಗುಗಳ ಮುಖಾಂತರ ಕೊಡುವ ಸಂದೇಶವನ್ನು ನೋಡಿದಾಗ ಅವನು ಅತ್ಯಂತ ಸುಂದರ ಅಂತ ನಮಗೆ ಅನ್ನಿಸ್ತಾನೆ. ಗಣಪತಿಯ ತಲೆಯನ್ನು ಈಶ್ವರ ಕಳೆದಾಗ ಅವನ ಶರೀರದಿಂದ ಒಂದು ತೇಜಸ್ಸು ಸೂರ್ಯನ ಒಂದು ಖಂಡದಂತೆ ಬೆಳಗುತ್ತಾ ಆಮೇಲೆ ಗೋಲಾಕಾರವನ್ನು ಹೊಂದಿ ಚಂದ್ರನನ್ನು ಸೇರಿತಂತೆ. ಪುನಃ ಗಣಪತಿಗೆ ಜೀವ ಕೊಡುವ ಸಂದರ್ಭದಲ್ಲಿ ಚಂದ್ರನಿಂದ ಆ ತೇಜಸ್ಸು ಬಂದು ಗಣಪತಿಯೊಳಗೆ ಸೇರಿಕೊಳ್ಳುತ್ತಂತೆ. ಚಂದ್ರನು ಸೌಂದರ್ಯದ ಪ್ರತೀಕ. ಚಂದ್ರ ಮಾ ಮನಸೋ ಜಾತಃ ಎಂಬ ಮಾತಿನಂತೆ ಪರಮಾತ್ಮನ ಮನಸ್ಸಿನಿಂದಲೇ ಅವನು ಸೃಷ್ಟಿಗೊಂಡನು. ಅತ್ಯಂತ ಶುಭ್ರ ಸ್ವರೂಪಿ. ಹಾಗಾಗಿ ಗಣಪತಿಯ ತೇಜಸ್ಸಿನೊಡನೆ ಆ ಚಂದ್ರನ ಸೌಂದರ್ಯವೂ ಸೇರಿ ಅವನು ಸುಂದರನಾಗಿದ್ದಾನೆ. ಹಾಗಾದರೆ ಅವನ ಕಣ್ಣು ಕಿವಿ ಮೂಗುಗಳ ರಹಸ್ಯ ಏನು? ಗಣಪತಿಯ ಕಣ್ಣು ಅತ್ಯಂತ ಸಣ್ಣದು. ಅತ್ಯಂತ ಸಣ್ಣದಾದ ಕಣ್ಣು ನಾವು ಯಾವಾಗಲೂ ಸೂಕ್ಷ್ಮೇಕ್ಷಿಕೆಯ ಸೂಕ್ಷ್ಮವಾದ ಈಕ್ಷಣೆಯಿಂದ ನಾವು ನೋಡಬೇಕು. ಯಾವುದೇ ವಿಷಯವನ್ನು ಪ್ರತಿಯೊಂದು ವಿಷಯದಲ್ಲೂ ಸೂಕ್ಷ್ಮವಾಗಿ ವ್ಯವಹರಿಸಬೇಕು ಅನ್ನೋದನ್ನು ತನ್ನ ಸಣ್ಣ ಕಣ್ಣಿನಿಂದ ನಮಗೆ ಗಣಪತಿ ಹೇಳ್ತಾ ಇದ್ದಾನೆ. ಅವನ ಕಿವಿಗಳು ವಿಶಾಲ, ಮೊರದ ಗಲದ ಕಿವಿ ಅಂತ ಹೇಳ್ತೀವಿ. ಇದರಿಂದ ಏನು ಸಂದೇಶ? ನಾವು ಎಲ್ಲೆಡೆಯಿಂದ ಬರುವ ಸದುಪದೇಶಗಳನ್ನು ಕೇಳಬೇಕು. ಹಿರಿಯರ, ಜ್ಞಾನಿಗಳ, ಗುರುಗಳ ಉಪದೇಶವನ್ನು ಕೇಳಿ ನಮ್ಮ ವ್ಯವಹಾರವನ್ನು ಮಾಡಬೇಕು ಅನ್ನೋದು ಗಣಪತಿಯ ಒಂದು ಸಂದೇಶ. ಆಮೇಲೆ ಸೊಂಡಿಲು ಉದ್ದವಾಗಿದೆಯಲ್ಲ ಅಂತ ಹೇಳಿದರೆ, ಉದ್ದವಾದ ಮೂಗು ಜ್ಞಾನದ ಸಂಕೇತ ಅಂತಾರೆ. ಈ ಆಕೃತಿ ವಿಜ್ಞಾನ ಅಂತೇನಿದೆ, ಪ್ರೊಫೈಲ್ ರೀಡರ್ಸ್ ಅಂತ ಕೆಲವರಿದ್ದಾರೆ, ಅವರು ಹೇಳ್ತಾರೆ ಸಣ್ಣ ಕಣ್ಣು, ವಿಶಾಲವಾದ ಕಿವಿ, ಉದ್ದ ಮೂಗು ಜ್ಞಾನದ ಸಂಕೇತ. ಸರಿ, ಗಣಪತಿ ತನ್ನ ಸೊಂಡಿಲಿನಿಂದ ಜ್ಞಾನ ಅನ್ನೋದನ್ನು ಸೂಚಿಸ್ತಾ ಇದ್ದಾನಂತೆ. ತನ್ನ ಸೊಂಡಿಲನ್ನು ಆಕಾಶದಲ್ಲಿ ತಿರುಗಾಡಿಸ್ತಾ ಓಂ ಎಂಬ ಅಕ್ಷರವನ್ನು ಸೂಚಿಸ್ತಾ ಆಡ್ತಾನಂತೆ. ಈ ಅವನ ಲೀಲೆಯನ್ನು ನೋಡಿ ಅವನ ತಂದೆ ತಾಯಿ ಶಿವ ಪಾರ್ವತಿಯರಿಗೆ ಬಹಳ ಸಂತೋಷವಾಗ್ತದಂತೆ. ಹೇಗೆ ಶಾಲೆಗೆ ಹೋಗುವ ಮಕ್ಕಳು ಒಂದು ಆ ಈ ಅಕ್ಷರ ಬರೆದಾಗ ತಂದೆ ತಾಯಿಗೆ ಸಂತೋಷವಾಗುತ್ತೋ, ಅದೇ ರೀತಿ ಗಣಪತಿ ಆಕಾಶದಲ್ಲಿ ಓಂ ಎಂಬ ಅಕ್ಷರವನ್ನು ಸೊಂಡಿಲಿನಿಂದ ಬಿಡಿಸುತ್ತಾ ತಂದೆ ತಾಯಿಗಳಿಗೆ ಸಂತೋಷಪಡಿಸ್ತಾನಂತೆ. ನೋಡಿ, ಸಾಮಾನ್ಯವಾದ ಮನುಷ್ಯರು ಪೆನ್ನು ಇಂಕ್ ಕಾಗದದಲ್ಲಿ ಬರೆದ್ರೆ ಅವನಿಗೆ ಯಾವುದೂ ಬೇಡ, ಆಕಾಶದಲ್ಲಿ ಸೊಂಡಿಲಿನಿಂದ ಬರೆದು ಸಂತೋಷ ಕೊಡ್ತಾನಂತೆ. ಅದು ಕೂಡ ಅವನು ಬರೆಯೋ ಅಕ್ಷರ ಯಾವುದು? ಓಂ ಎಂಬ ಅಕ್ಷರ. ಓಂ ಎಂಬ ಅಕ್ಷರ ಆ ಉ ಮ ಅಕ್ಷರಗಳ ಒಂದು ಸಂಗ್ರಹ ಆಗಿದೆ. ಅದರಲ್ಲಿ ತ್ರಿಮೂರ್ತಿಗಳು ಅದರಲ್ಲಿ ಅಡಕವಾಗಿದ್ದಾರೆ. ಇಂತಹ ವಿಶೇಷವಾದ ಅಕ್ಷರವನ್ನು ಬರೆದು ಸಂತೋಷಪಡಿಸ್ತಾರಂತೆ. ಹಾಗಾಗಿ ಗಣಪತಿಯ ಬಾಹ್ಯ ಸೌಂದರ್ಯದಿಂದ ಅವನು ಸುಂದರನೋ ಅಲ್ಲೋ ಅಂತ ನಾವು ನಿಶ್ಚಯಿಸಬಾರ್ದು. ಅವನ ಆಂತರ್ಯ, ಅವನ ಗುಣಗಳನ್ನು ನೋಡಿ ನಾವು ಅವನನ್ನು ಸುಂದರ ಅಂತ ಪರಿಗಣಿಸಬೇಕು. ಹಾಗಾಗಿ ಈ ಹಿನ್ನೆಲೆಯನ್ನು ನೋಡಿದಾಗ ಗಣಪತಿ ನಮಗೆ ಅತ್ಯಂತ ಸುಂದರನಾಗಿ ಕಾಣುತ್ತಾನೆ. ಅವನು ಅಷ್ಟು ಬುದ್ಧಿವಂತ ಆದ್ದರಿಂದಲೇ ತನ್ನ ಬುದ್ಧಿವಂತಿಕೆಯಿಂದ ಗಣಗಳನ್ನು ಆಳ್ತಾ ಇದ್ದಾನೆ, ಗಣನಾಯಕ ಅನಿಸ್ಕೊಂಡಿದ್ದಾನೆ. ಹಾಗಾಗಿ ಅತ್ಯಂತ ಸುಂದರನಾದ ಸುಮುಖ ಎಂಬ ಹೆಸರಿನಿಂದ
ಸ್ತುತಿಸಲ್ಪಡುವ ಗಣಪತಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಹೇಶ್ ಕಾಗತ್ಕರ್, ಶೃಂಗೇರಿ.